ಯಾರು ಎಲ್ಲಿದ್ದೀರೋ ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ವಾಟ್ ಹ್ಯಾಪನ್ ಆಲ್ ಓಕೆ ಎನಿ ಪ್ರಾಬ್ಲಮ್? ಹೌದು, ನಿಮ್ಮ ಮ್ಯಾನೇಜರ್ಗಾದ ಅನಾಹುತದ ಬಗ್ಗೆ ನಾವು ತನಿಖೆ ನಡೆಸ್ತಿದ್ದೀವಿ. ಈ ವಿಷಯ ಶಾಕಿಂಗ್ ಆಗ್ತಿದೆ. ಅವನ ರಕ್ತದಲ್ಲಿ ಯಾವ ಆಲ್ಕೋಹಾಲ್ ಇರಲಿಲ್ಲ, ಅವರು ನಶೆಯಲ್ಲೂ ಇರಲಿಲ್ಲ. ಅಂದ್ರೆ ಆದ್ರೆ ಅವನು ಮುಳುಗಿರಲಿಲ್ಲ. ಹಾ, ಯಾಕಂದ್ರೆ ಅವನಿಗೆ ಈಜ್ ಬರ್ತಾ ಇತ್ತು. ಇದೇ ಪಾಯಿಂಟ್ ಅಲ್ವಾ? ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಇದನ್ನ ನೋಡಿ, ಇದು ಕರಣ್ ಬಟ್ಟೆಲ್ ಸಿಕ್ತು. ಅದೇನ್ ನಡೀತು? ಅದು ಹೋಟೆಲ್ ಅಲ್ಲಿ ಆಗಿದ್ದು. ಇಲ್ಲಿ ಮನೇಲಿ ಏನ್ ಇನ್ವೆಸ್ಟಿಗೇಷನ್ ಮಾಡ್ತೀರಾ? ಇಲ್ಲಿರೋ ನಿಮ್ಮ ಅತಿಥಿಗಳು ಹೋಟೆಲ್ ಪಾರ್ಟಿಲೂ ಇದ್ರು. ಹೋಟೆಲ್ ತಪಾಸಣೆ ಮಾಡಿದ್ಮೇಲೆ ನಾವು ಇವರನ್ನ ವಿಚಾರಣೆ ಮಾಡಬೇಕು. ನೋ ವೇ, ನನ್ನ ಗೆಸ್ಟ್ಗಳ ಜೊತೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡ್ರೆ. ಸರಿ ಇನ್ಸ್ಪೆಕ್ಟರ್, ನಾವು ನಿಮ್ ಜೊತೆ ಕೋಆಪರೇಟ್ ಮಾಡ್ತೀವಿ. ಮತ್ತೆ ಕೆಲವು ಪಿಕ್ಚರ್ಸ್ ಇದೆ ನಿನ್ನೆ ಪಾರ್ಟಿದು, ಅದನ್ನು ನೋಡೋಣ. ನಮಗೆ ಗೊತ್ತಾಗುತ್ತೆ ಯಾರದು ಅಂತ, ಯಾರು ಹಾಕಿದ್ದು ಈ ರಿಂಗನ್ನ ಅಂತ. ಈ ವಿಶಾಖ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಏನೋ ವಿಷಯ ಇದೆ. ಶಿವ, ನನಗೆ ಸಹಾಯ ಮಾಡಿ. ಹಾಟ್ ಆಗಿದೆಯಾ? ಅಯ್ಯೋ ಯುವಿ, ನೀವು ಯಾರು ನೋಡ್ತಿಲ್ಲ. ಆದ್ರೆ ಯುವಿ, ಪೇರೆಂಟ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಹೇ ಶಿವ, ನನಗೆ ಯಾವ್ದಾದ್ರೂ ದಾರಿ ತೋರಿಸು ಈ ಸಮಸ್ಯೆಯಿಂದ ನಾನು ಹೊರಗೆ ಬರೋಕೆ. ಅಯ್ಯೋ ಯುವಿ, ಯುವಿ ಪ್ಲೀಸ್. ಇನ್ಸ್ಪೆಕ್ಟರ್, ನಾವೆಲ್ಲ ಫೋಟೋಸ್ ನೋಡಾಯ್ತು, ಆದ್ರೆ ಜುಮ್ಕಿ ಎಲ್ಲೂ ಕಾಣಿಸ್ತಿಲ್ಲ. ಬಹುಶಃ ನಿಮ್ಗೆ ಏನಾದ್ರೂ. ನನಗೆ ಯಾವುದೇ ತಪ್ಪು ತಿಳುವಳಿಕೆ ಆಗಿಲ್ಲ ಮಿಸ್ಟರ್ ಆಂಡಿ. ಇದು ಈ ಇಯರಿಂಗ್ ಉಳುತ್ತೆ. ಏನಾಯ್ತು? ಸುತ್ಕೊಂಡ್ಯಾ? ಒಂದ್ ವೇಳೆ ಸುಟ್ಕೊಂಡಿದ್ರು ನೋವಾಗಲ್ಲ, ಎಲ್ಲ ವಾಸಿ ಆಗತ್ತೆ. ಎಲ್ಲಾನು ಯುವರಾಜ್. ವಾಟ್ ಯಾರ್, ನೀನೇನ್ ಹೇಳ್ತಿದ್ಯಾ ಮಾನ್ಯ? ಮೆತ್ತಗ್ ಮೆತ್ತಗ್ ಮಾತಾಡಿ, ನಾನ್ ಹೇಳೋದನ್ ಸ್ವಲ್ಪ ಕೇಳಿ. ನಿಮ್ ಗೆಸ್ಟ್ ಇದ್ದಾಳಲ್ಲ ವಿಶಾಖ, ಅವಳು ಏನೂ ಸರಿ ಇಲ್ಲ. ಆತರ ಏನೂ ಸಮಸ್ಯೆ ಇಲ್ಲ ಮಾನ್ಯ. ನಾನು ನನ್ನ ಕಣ್ಣಾರೆ ನೋಡಿದೆ ಅವಾಗ, ಸ್ಕ್ರೀನ್ಗೆ ಬೆಂಕಿ ಹಚ್ಕೊಂಡಾಗ ಅದರಲ್ಲಿ ಅವಳದೇ ಫೋಟೋ ಇತ್ತು. ಆ ಇಯರಿಂಗ್ ಅವಳೇ ಹಾಕೊಂಡಿದ್ದ. ನೀನ್ ಹಾಕೊಂಡಿರೋದೆಲ್ಲ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣ್ತಿದೆ. ಇಯರಿಂಗ್ಸ್ ಯುವಿ, ಡೋಂಟ್ ಡೂ ದಿಸ್ ಮಾನ್ಯ. ನಿನಗೆ ಅವಳ ಮೇಲೆ ಹೊಟ್ಟೆ ಕಿಚ್ಚು, ಆ ಹೊಟ್ಟೆ ಕಿಚ್ಚನ್ನ ದೂರ ಮಾಡೋದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ. ಯುವಿ, ಹಾಗೆಲ್ಲ ಹೇಳ್ಬೇಡಿ. ಹಾಗೆ ಹೇಳ್ಬೇಡಿ, ಹೀಗೆ ಹೇಳ್ಬೇಡಿ. ನೀನ್ ಯಾಕೆ ಹೀಗೆ ಬಿಹೇವ್ ಮಾಡ್ತೀಯ? ಯಾಕೆ ನೀನು ಟಚ್ ಮಿ ನಾಟ್ ಪ್ಲಾಂಟ್ ತರ ಬಿಹೇವ್ ಮಾಡ್ತಿದ್ಯಾ ಮಾನ್ಯ? ಐ ಗೆಟ್ ಇಟ್, ಇನ್ನು ನಮ್ ಮದುವೆ ಆಗಿಲ್ಲ ಅದಕ್ಕೆ ಅಲ್ವಾ? ಒಬ್ರನ್ನೊಬ್ರು ನಾವ್ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಯುವಿ. ಎಕ್ಸ್ಕ್ಯೂಸ್ ಮೀ, ಹಾಯ್, ಐ ಯು ರಾಜ್ ಸೈಗಲ್. ನಾಳೆ ನಮ್ ಮದುವೆ ಇದೆ. ನಂಗ್ ಗೊತ್ತಿದೆ ಯುವರಾಜ್, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ನಮ್ದು ಅರೇಂಜ್ ಮ್ಯಾರೇಜ್ ಆಗ್ತಿರೋದು. ನೀವು ನನ್ನ ಇಷ್ಟಪಟ್ರಿ, ನನಗ್ ಪ್ರಪೋಸಲ್ ಕಳ್ಸಿದ್ರಿ, ಅದನ್ನ ನಾನು ಅಕ್ಸೆಪ್ಟ್ ಮಾಡಿದೆ. ನಮ್ ಮದ್ವೆಲಿ ಇಲ್ಲಿವರೆಗೂ ಎಲ್ಲ ಹೇಗ್ ಆಗ್ಬೇಕೋ ಹಾಗೇನೆ ಆಗ್ತಿದೆ ಅಲ್ವಾ?
ಮುಂದೇನು ಇದೇ ರೀತಿ ನಡಿಬೇಕು, ಬೇರೆ ಕಡೆ ಎಲ್ಲ ಐಡಿಯಲಿ ಹೇಗಾಗುತ್ತೋ ಹಾಗೆ. ಮಾನ್ಯ, ಯು ಆರ್ ಸೋ ಬೋರಿಂಗ್ ಯಾರ್. ನೋಡಿ ಈಗ ಅದೆಲ್ಲ ಬಿಡಿ, ನನ್ ಮಾತು ಸ್ವಲ್ಪ ಕೇಳಿ. ಒಂದ್ಸಾರಿ ಆ ವಿಶಾಖಪ್ಪನ ಬಗ್ಗೆ ತಿಳ್ಕೊಳ್ಳಿ. ತಿಳ್ಕೊಳ್ಳೋಕೇನಿದೆ, ಅವಳು ತುಂಬಾ ದೊಡ್ಡ ಬಿಸ್ನೆಸ್ ವುಮನ್, ಶೀಸ್ ಅ ಬಿಸ್ನೆಸ್ ಟೈಕಾನ್. ಅದನ್ನೆಲ್ಲ ಬಿಟ್ಟು ಅವಳಲ್ಲಿ ಬೇರೆ ಏನೋ ವಿಷಯ ಇದೆ, ಅದ್ರ ಬಗ್ಗೆ ನಮ್ಗೆಲ್ಲ ಯಾರಿಗೂ ಗೊತ್ತಿಲ್ಲ. ಐ ಡೋಂಟ್ ನೋ ಅಂಡ್ ಐ ಡೋಂಟ್ ಕೇರ್. ಈಗ ನನಗೆ ಏನ್ ಮಾಡಬೇಕು ಅದು ಮಾತ್ರ ಗೊತ್ತಿದೆ. ಐ ಆಮ್ ಗೋಯಿಂಗ್ ಟು ಕಿಸ್. ಮಾನ್ಯ, ಕಿಸ್ ಮಿಸ್ಟ್ ಅಗೇನ್. ಆ ವಿಶಾಖ ಸರಿ ಇಲ್ಲ, ಏನೋ ವಿಷಯ ಅಡಗಿದೆ. ಆದ್ರೆ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ಓಹೋ, ಪ್ರಥಮ್ ಹಾಕ್ ಪ್ರಪೋಸ್ ಮಾಡಿದ್ನ? ಫೇಮಸ್ ಮಹಾಶಿವ ಟೆಂಪಲ್, ಅದೇ ಟೆಂಪಲ್ ಅಲ್ವಾ? ನ್ಯೂಸ್ ಅಲ್ಲೂ ಬಂದಿತ್ತು, ಕನ್ಸ್ಟ್ರಕ್ಷನ್ ನಡೀತಿತ್ತು, ಮಧ್ಯದಲ್ಲೇ ನಿಂತು ಹೋಯ್ತು ಅಂತ. ಹಾ ಹಾ, ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ, ಅದು ತುಂಬಾ ಫೇಮಸ್ ಟೆಂಪಲ್. ಇನ್ನೊಂದ್ ವಿಷಯ ಗೊತ್ತಾ, ಅಲ್ಲಿ ನಾಗ ಕನ್ನಿಕೆಯರು ಸೇರೋ ಮುಂಚೆ ಶಿವನ ಆಶೀರ್ವಾದ ಪಡೀತಾರೆ. ಆಶೀರ್ವಾದ ಸಿಗಕ್ಕೆ ಹಣೀಲು ಬರ್ತಿರ್ಬೇಕಲ್ವಾ? ಅಯ್ಯೋ ಅಲ್ಲಿ ನೋಡಿ. ಏಯ್ಯೋ ಸೈಡ್ ಗಾಗು, ಕಣ್ ಕಾಣದಲ್ವ ನಿಂಗೆ? ಎಲ್ಲಿಗೆ ಹೋಗ್ತಿದ್ದೀರಾ ನೀವೆಲ್ಲ? ಯಾರ್ ನೀವು? ಅದ್ಯಾಕೆ ಹಾಕಿ ಹೇಳ್ತಿದ್ದೀರಾ? ನೀವ್ಯಾಕೆ ಇದನ್ನೆಲ್ಲ ತಿಳ್ಕೋಬೇಕು? ಇರಿ, ಏನಿದು? ಅಯ್ಯೋ ಮಾನ್ಯ, ಏನು? ಒಂದ್ ನಿಮಿಷ ಸುಹಾನಿ, ಇದೆಲ್ಲ ಒಂದ್ ರೀತಿನಾ? ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ನಮ್ ಗಾಡಿ ನಿಲ್ಲಿಸ್ತೀರಾ? ಸರಿಯಾಗಿ ಹೇಳ್ದೆ, ಥ್ಯಾಂಕ್ಸ್ ಹೇಳು, ನಿನ್ ಪ್ರಾಣ ಕಾಪಾಡಿದೀವಿ ಅಂತ. ಇಲ್ಲ ಅಂದ್ರೆ ಗಾಡಿಗೆ ಸಿಕ್ಕಾಕೊಂಡು ನೀನ್ ಸತ್ತ ಹೋಗ್ತಿದ್ದೆ. ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಈ ರಸ್ತೆಯಲ್ಲಿ ಮುಂದೆ ಹೋಗ್ಬೇಡಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ನೋಡು, ಮುಂದೆ ಹೋದ್ರೆ ನಮ್ ಹೋಟೆಲ್ ಸಿಗತ್ತೆ, ಮತ್ತೆ ಅಲ್ಲಿ ನಮ್ ಮದ್ವೆ ಇದೆ ಅಂದ್ಮೇಲೆ. ಮದ್ವೆನು ನಡೆಯೋದಿಲ್ಲ, ಆದ್ರೆ ದಿನ ಒಂದೊಂದ್ ಸಾವಾಗುತ್ತೆ. ನಾವ್ ಕೊಟ್ಟಿರೋ ಶಾಪ ಇದೆ ಅಲ್ಲಿ, ಪ್ರತಿ ದಿನ ಒಂದ್ ಸೇಡ್ ತೀರಿಸ್ಕೊಳ್ಳುತ್ತೆ. ನಾಗಕನ್ನಿಕೆ ತನ್ನ ಪ್ರತೀಕಾರನ ಯಾವತ್ತೂ ಮರೆಯಲ್ಲ. ಓ ಬ್ರದರ್, ಇದನ್ ಬೇರೆ ಯಾರಿಗಾದ್ರೂ ಹೇಳಿ, ನಾವ್ ಓದು ಬರ ಕಲ್ತೋರು, ನಿಮ್ ತರ ಅನ್ಎಜುಕೇಟೆಡ್ ಅಲ್ಲ. ನನ್ನ ಹಾಗಲ್ಲ, ಅದಕ್ಕೆ ತಿಳಿಸಿ ಹೇಳ್ತಾ ಇದ್ದೀನಿ. ಯಾರೋ ತಲೆ ಕೆಟ್ಟವನು, ಅದಕ್ಕೆ ಹೀಗ್ ಮಾತಾಡಿದ್ದಾನೆ. ಮಾನ್ಯ ಬೇಡ, ಹೋಗ್ಬೇಡಿ, ನಿಂತ್ಕೊಳ್ಳಿ. ಏಯ್, ಏನಾಯ್ತು, ಇಲ್ಲೇ ನಿಂತಿದ್ದೀರಾ ನೀವು? ಅಯ್ಯೋ ನೋಡಿ ಇವನನ್ನ, ರಸ್ತೆ ಮಧ್ಯೆ ನಿಂತ್ಕೊಂಡು ಏನೇನೋ ಕತೆ ಹೇಳ್ತಿದ್ದಾನೆ. ಎಲ್ ಹೋದ ಸುಹಾನಿ? ಅಯ್ಯೋ ಈಗ ಇಲ್ಲೇ ಇದ್ದ. ಏನು ಗೊತ್ತಾಗ್ತಿಲ್ಲ ಬಿಡು, ಯಾರೋ ತಲೆ ಕೆಟ್ಟಿರೋನಿರ್ಬೇಕು, ನಮ್ಗೇನ್ ವ್ಯತ್ಯಾಸ ಆಗತ್ತೆ? ಈಗಲೇ ಲೇಟ್ ಆಗಿದೆ, ವಾತಾವರಣನೂ ಎಷ್ಟು ಕೆಟ್ಟಾಗಿದೆ, ಮಿಂಚ್ ಹೊಡಿತಿದೆ. ಅಯ್ಯೋ ಎಂತ ಜನರು, ಏನೇನ ಹೇಳ್ತಾರೆ. ಮುಖ ನಿನಗೆ ಮತ್ತೆ ಸಿಗಲ್ಲ, ಆದ್ರೆ ಶಿವ ಮನಸ್ಸು ಮಾಡಿದ್ರೆ ನಿನಗೆ ನಿನ್ ಹೊಸ ಮುಖ ಸಿಗುತ್ತೆ, ನಿನಗೆ ನಿನ್ ಶಕ್ತಿನೂ ಸಿಗ್ಬೋದು. ಆದ್ರೆ ಅದು ಶಿವನ್ ವರದಾನದಿಂದ ಮಾತ್ರ ಸಾಧ್ಯ. ಹೇ ಮಹಾಶಿವ, ನನಗೆ ವರದಾನ ಕೊಡು, ನನಗೆ ಒಂದು ಹೊಸ ಮುಖ ಕೊಡು. ನೀನು ನನಗೆ ಈ ಮಹಾವರ ಕೊಡ್ಲೇಬೇಕು, ನನಗೊಂದು ಹೊಸ ಮುಖ ಕೊಡು. ಸುಹಾನಿ ಕೇಳಿಲ್ಲಿ, ಮೇಲ್ ನೋಡು, ಬೇಗ ಟೆರೆಸ್ ಮೇಲೆ ನೋಡು.
ಯಾರನ್ನ ನೋಡ್ಲಿ? ಮೇಲೆ ಯಾರು ಇಲ್ವಲ್ಲ. ಎಲ್ ಹೋದ್ಲು? ಅಲ್ಲೇ ನಿಂತಿದ್ಲು ಮೂಲೆಯಲ್ಲಿ. ಯಾರಮ್ಮ? ವಿಶಾಖಾ. ಮ್ಯಾಡಮ್, ನನ್ಗನ್ಸುತ್ತೆ ಆ ಹುಡುಗನ ಮೇಲೆ ಪ್ರೀತಿ ಹೊಟ್ಟಿದೆ ಅಂತ. ಅಂದ್ರೆ? ಅಂದ್ರೆ ಇನ್ನೇನು, ಇಂಥ ವಿಷಯಗಳನ್ನ ಕಲ್ಪಿಸ್ಕೊಂತಿದ್ಯಾ? ಇಮ್ಯಾಜಿನ್. ಹಾ ನೋಡು, ಅದೇನು ಅಂದ್ರೆ, ಯಾರಿಗಾದ್ರೂ ಯಾರ ಮೇಲಾದ್ರೂ ಪ್ರೀತಿ ಹೊಟ್ಟಿದ್ರೆ ಬೇರೆ ಯಾರನ್ನು ಮಧ್ಯ ಬರಕ್ ಬಿಡಲ್ಲ. ಅದ್ರಲ್ಲೂ ಹುಡುಗಿನಂತೂ ಖಂಡಿತ ಇಲ್ಲ. ಅದಕ್ಕೆ ನಿಂಗ್ ಮೇಲ್ ಕಾಣಿಸ್ತಿದ್ದಾಳೆ ಅಂದ್ರೆ ಅವಳು ಟೆರೆಸ್ ಮೇಲೆ ಹೋಗಿ ಅಲ್ಲಿಂದ ಹಾರಿ ಸತ್ತೋಗ್ಲಿ ಅಂತ ನಿನ್ ಆಸೆ. ಆಸ್ ಯೂಶುವಲ್ ಜೆಲಸ್. ಸುಹಾನಿ ಕಮಾನ್, ನಾನ್ ಯಾರ ಬಗ್ಗೆನೂ ಜೆಲಸ್ ಆಗಿಲ್ಲ, ಮತ್ತೆ ಯಾರ ಜೊತೆನೂ ಪ್ರೀತಿಲೂ ಇಲ್ಲ.